ಒಬ್ಬಳಿಗೂ ಒಳ್ಳೆ ಉತ್ತರ ಕೊಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದೆ. ಸೊ ಇಟ್ಸ್ ಬಿಗ್ ಬಾಸ್ ಇಸ್ ಟಾಟ್ ಮಿ ಅ ಲಾಟ್. ಸರ್, ಕಳೆದ ಬಾರಿ ಕೂಡ ನಾನು ಕೇಳಿದೆ ಸರ್, 10 ಸೀಸನ್ ಅಲ್ಲಿ ಬಿಗ್ ಬಾಸ್ ಯಾರು, ಬಿಗ್ ಬಾಸ್ ಯಾರು ಅನ್ನೋ ಪ್ರಶ್ನೆ ಹೇಳಿದ್ರಿ ನಾನೇ ಬಿಗ್ ಬಾಸ್. ಬಟ್ ನಾವು ಅಬ್ಸರ್ವ್ ಮಾಡುವಾಗೆಲ್ಲ ನೀವು ಬಿಗ್ ಬಾಸ್ ಗೆ ಹಾಯ್ ಬಿಗ್ ಬಾಸ್ ಹೇಳೋದಾಗಿರ್ಬೋದು, ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಹತ್ರ ಮಾತಾಡೋದಾಗಿರ್ಬೋದು. ಸೊ ಅದೊಂದು ಕ್ವಶನ್, ಇವತ್ತಿಗೂ ಬಿಗ್ ಬಾಸ್ ಯಾರು ಅನ್ನೋದು, ಈಗ ನೀವು ಬಿಗ್ ಬಾಸ್ ಜೊತೆ ಮಾತಾಡ್ತೀರಾ, ಆ ವಾಯ್ಸ್ ಜೊತೆ ಮಾತಾಡ್ತೀರಾ, ಅದೊಂಥರ ಕಾಡ್ತಾನೆ ಇರುವಂತ ಪ್ರಶ್ನೆ, ಯಾರು ಬಿಗ್ ಬಾಸ್? ಗಣಪತಿ ಅಂದ್ರೆ ಅವ್ರಿಗೆ ಒಂದು ಅಪ್ಪ ಶಿವ ಇರ್ತಾನಂತಲ್ಲ ಹಾಗೆ. ಪಾಯಿಂಟ್ ಅದಲ್ಲ, ಸಿ ದ ಪಾಯಿಂಟ್ ಇಸ್ ಡಸ್ ಇಟ್ ಮ್ಯಾಟರ್ ದ ಫ್ಯಾಕ್ಟ್ ದಟ್ ಎವ್ರಿಬಡಿ ಲೈಕ್ಸ್ ಟು ಬಿಲೀವ್ ಐ ಆಮ್ ದ ಒನ್. ಅಂಡ್ ಅಲ್ಲಿ ಹೋದ ತಕ್ಷಣ ಬಿಗ್ ಬಾಸ್ ಅಂತ ನೀವೇನು ಹೇಳ್ತೀರಿ, ನೀವು ಕೇಳಿದ್ದಕ್ಕೆ ನಾನೇ ಬಿಗ್ ಬಾಸ್ ಅಂತ ನಿಮಗೆ ಹೇಳಿದ್ದೆ ನಾನು. ದ ಫ್ಯಾಕ್ಟ್ ಇಸ್ ಇಟ್ ಡಸಂಟ್ ಮ್ಯಾಟರ್. ಅಲ್ಲಿ ವಾಟ್ ಮ್ಯಾಟರ್ಸ್ ಇಸ್ ನನ್ನ ವೀಕ್ಷಕರು ಅದೇ ಹ್ಯಾಪಿ, ದಿಸ್ ರೇಟಿಂಗ್ ಅಂತ, ಇಸ್ ಇಟ್ ಡೂಯಿಂಗ್ ವೆಲ್. ಹೌ ಶುಡ್ ಇಟ್ ಮ್ಯಾಟರ್ ಹೂಸ್ ದ ಬಿಗ್ ಬಾಸ್, ಹೂಸ್ ನಾಟ್ ದ ಬಿಗ್ ಬಾಸ್, ಹೂಸ್ ಪೇಯಿಂಗ್, ಹೂಸ್ ನಾಟ್ ಪೇಯಿಂಗ್? ಆಸ್ ಲಾಂಗ್ ಆಸ್ ದಿ ಹೋಲ್ ಇಂಟೆನ್ಷನ್ ಆಫ್ ಕಮಿಂಗ್ ಟುಗೆದರ್, ಇಟ್ಸ್ ಅ ವೆರಿ ಕನ್ಸಾಲಿಡೇಟೆಡ್, ವೆರಿ ಬಿಗ್ ಎಫರ್ಟ್ ಆಫ್ ತುಂಬಾ ಜನದು ಕೂಡ್ಕೊಂಬಂದಿರೋ ಎಫರ್ಟ್ ಅದು. ಸೊ ದ ಬಿಗ್ ಬಾಸ್ ಇಸ್ ಆಕ್ಚುಲಿ ದ ನಂಬರ್ ದಟ್ ಕೇಮ್ ಫೈನಲಿ. ಸೋ ಮೆನಿ ಮಿಲಿಯನ್, ಸೋ ಮೆನಿ ಬಿಲಿಯನ್, ಅದೆಲ್ಲ ಬಂದಾಗ ನಮ್ಮ ಡ್ರೆಸ್ಸಿಗೆ, ಟಕ್ಸಿಡೋಗೆ ಒಂದು ಮೀನಿಂಗ್ ಸಿಗುತ್ತೆ. ಅದು ಬಂದಿಲ್ಲ ಅನ್ಕೊಳ್ಳಿ, ಇದೇ ಪ್ರೋಮೋಗೆ ಇವ್ರು ಹೇಳ್ತಾರೆ 1 ಮಿಲಿಯನ್ ವ್ಯೂ, 50 ಲ್ಯಾಕ್ಸ್ ಇದು, 1 something PR, TVR, whatever. It makes no sense. I think the biggest thing for Big Boss is the success it has brought in. The ಜನಗಳ ಪ್ರೀತಿ, ಜನಗಳು ಒಂದು ಒಂದು ಆತುರದಿಂದ 9 ಗಂಟೆ 9:30 ಕಾಯ್ತಾರಲ್ಲ, ದಟ್ ಹೋಲ್ ಥಿಂಗ್ ಇಸ್ ಮೇಕಿಂಗ್ ಎವ್ರಿಬಡಿ ಸೋ ಬಿಕಮ್ ಸೋ ಹಂಬಲ್. ನೀವು ಕೇಳಿದಾಗ ಹೇಳಲೇಬೇಕು, ಹೇಳ್ತೀವಿ ಅಷ್ಟೇ, ಬಿಕಾಸ್ ಅದು ಹೇಳಲಿಲ್ಲ ಅಂದರೆ ನಮ್ಮ ಮಾರ್ಕೆಟಲ್ಲಿ ನಡೆಯೋದಿಲ್ಲ. ಐ ಥಿಂಕ್ ಸಿ ಬೇಸಿಕಲಿ ಅದನ್ನು ಜನಗಳಲ್ಲೇ ನೋಡಿದ್ದೀನಿ ನಾನು. ಅವ್ರು ಬಿಗ್ ಬಾಸ್ ಯಾರು ಅಂತಂದರೆ ನನ್ನ ಹೆಸರು ತಗೊಂತಾರೆ, ಹೇಳ್ತಾರೆ, ಮಾಡ್ತಾರೆ. ದಟ್ ಈಸ್ ಒನ್ ಈವನ್ ಐ ರಿಯಲೈಸ್ ಓಕೆ ಇಸ್ ಇಟ್ಸ್ ಅ ಪರ್ಸೆಪ್ಷನ್. ಸೊ ಅದ್ರ ಪ್ರಕಾರ ನಾವು ಮಾತಾಡಬೇಕಾಗತ್ತೆ, ಇರಬೇಕಾಗತ್ತೆ, ಅದ್ರ ತೂಕವಾಗಿ ಇರಬೇಕಾಗತ್ತೆ ವೇದಿಕೆ ಮೇಲೆ ಅಂತ. ಸೊ ಇಟ್ ಇಸ್ ಗೋಯಿಂಗ್ ಅಹೆಡ್. ಪ್ರಕಾಶ್ ಸರ್, ಈ ಸತಿ ವೆನ್ಯೂ ಏನಾದ್ರು ಚೇಂಜ್ ಆಗಿದೆಯಾ ಸರ್? ಪ್ರಶಾಂತ್ ಸದ್ಯಕ್ಕೆ ತಾ ಹೆಸರು ಚೇಂಜ್ ಮಾಡಿದ್ರಿ, ಪ್ರಶಾಂತ್ ಅಂತ ಕಲರ್ಸ್ ಕನ್ನಡ ಹೆಡ್ ಕರ್ನಾಟಕದಲ್ಲಿ, ಇವರಿಬ್ಬರ ಹೆಸರು ಬಂತು ನಿಮಗೆ ಬಾಯಲ್ಲಿ.